ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 6 ಪೇಜ್ ನಂಬರ್ 104. ಎರಡನೆಯದಾಗಿ ಅದರ ಹಿಂದಿನ ಪ್ರತಿಯೊಂದು ಸೆರೆಹಿಡಿಯುವಿಕೆಯಲ್ಲಿಯೂ ದೇವರು ಸುವ್ಯಕ್ತವಾಗಿ ಅವರನ್ನು ತಮ್ಮ ದೇಶಕ್ಕೆ ಹಿಂತಿರುಗಿ ಜೂಬಿಲಿ ವರ್ಷವನ್ನು ಆಚರಿಸುವಂತೆ ಕಾಲಕ್ಕೆ ಸರಿಯಾಗಿ ಅವರನ್ನು ಶತ್ರುಗಳಿಂದ ಬಿಡುಗಡೆಗೊಳಿಸಿದ್ದಾನೆ ಮತ್ತು ಈ ರೀತಿಯಾಗಿ ಆ ಸಮಯವನ್ನು ಮಹಾ ಆವೃತ್ತಿಯ ಎಣಿಕೆ 50x50 ಪ್ರಾರಂಭವಾಗುವವರೆಗೆ ಅದನ್ನು ನಮೂನೆಯಾಗಿ ಚಿರಸ್ಮರಣೆಗೊಳಿಸುವಂತೆ ಮಾಡಿದ್ದಾನೆ. ಅವರ ಹಿಂದಿನ ಸೆರೆಹಿಡಿಯುವಿಕೆಗಳು ಹಗ್ಗಕ್ಕೆ ಸಂಭವಿಸುವವುಗಳಾಗಿದ್ದರೂ ಅವುಗಳು ಎಂದಿಗೂ 40 ವರ್ಷಗಳನ್ನು ಮೀರುತ್ತಿಲ್ಲ. ಈ ರೀತಿಯಲ್ಲಿ ಜೂಬ್ಲಿಯ ವ್ಯವಸ್ಥೆಯ ಪ್ರಕಾರ ಅವರಲ್ಲಿ ಪ್ರತಿಯೊಬ್ಬರೂ ಪ್ರತಿ ಜೂಬ್ಲಿ ವರ್ಷದಲ್ಲಿ ಮುಕ್ತವಾಗಿ ಹೋಗಿ ಅವರವರ ಬಾಧ್ಯತೆಯನ್ನು ಹಿಂಪಡೆಯುವ ಅವಕಾಶ ಮಾಡಿಕೊಟ್ಟಿದ್ದಾನೆ. ಇದರೊಂದಿಗೆ ನಾವು ಸಂಕ್ಷಿಪ್ತವಾಗಿ ತೋರಿಸುವಾಗ 70 ವರ್ಷಗಳು ಬಾಬೆಲಿನ ವಶದಲ್ಲಿದ್ದಾಗಿನ ಪಾಳುಬೀಳುವಿಕೆಯಿಂದ ಪ್ರಾರಂಭಿಸಿ ಎಣಿಕೆ ಮಾಡುವಾಗ ಮಹಾ ಆವೃತ್ತಿಯು 1875 ಮುಕ್ತಾಯಗೊಳ್ಳುತ್ತದೆ. ಇದು ಮಿಂಚಿನ ವರ್ಷದಲ್ಲಿ ಬಾಬೆಲಿನ ಸೆರೆಹಿಡುವಿಕೆಯ ಮುಂಚೆ ಪ್ರಾರಂಭವಾಗಿರಲಿಕ್ಕಿಲ್ಲ ಎಂದು ಎಲ್ಲರಿಗೂ ಸ್ಪಷ್ಟಪಡಿಸುತ್ತದೆ. ಯಾಕೆಂದರೆ ನಾವು ಇದನ್ನು ಒಂದು ಜೂಬಿಲಿ ವರ್ಷವೆಂದು ಇಟ್ಟರೂ ಅದು ಕ್ರಿಸ್ತಶಕ 1875 ಹಿಂದಿನ 50 ವರ್ಷಗಳ ಆವೃತ್ತಿಯ ಸಮಾಪ್ತಿಯನ್ನು ಗೊತ್ತುಪಡಿಸುತ್ತದೆ. ಅಂದರೆ 1825 ಕ್ರಿಸ್ತಶಕ. ಖಂಡಿತವಾಗಿಯೂ ಪುನರ್ವಶದ ಜೂಬಿಲಿ ವರ್ಷವು ಆ ವರ್ಷದೊಂದಿಗೆ ಪ್ರಾರಂಭವಾಗಿರಕ್ಕಿಲ್ಲ. ಮಹಾ ಆವೃತ್ತಿಯನ್ನು ಲೆಕ್ಕ ಮಾಡುವ ಕಡೆಯ ಸಾಂಕೇತಿಕ ಜೂಬಿಲಿಯು ಮುಂಚೆ ಸಂಭವಿಸಲಿಲ್ಲ ಮತ್ತು ಬಾಬೇಲಿನ ಸೆರೆಹಿಡುವಿಕೆಯ ಕಾಲದಿಂದೀಚೆಗೆ ಅಲ್ಲವಾದುದರಿಂದ ಸೆರೆಹಿಡುವಿಕೆಯ ನಿಕಟ ಪೂರ್ವವೇ ಕಡೆಯ ಜೂಬಿಲಿ ಎಂದು ತೃಪ್ತಪಡಿಸಬೇಕು ಮತ್ತು ಅದರ ಸಮಾಪ್ತಿಯಲ್ಲಿ ಮಹಾ ನಿಶಬ್ದವಾದ ಆವೃತ್ತಿಯ ಎಣಿಕೆಯು ಪ್ರಾರಂಭವಾಯಿತು ಎಂದು ತಿಳಿದು ನಾವು ಆ ಕಡೆಯ ಸಾಂಕೇತಿಕ ಜೂಬಿಲಿಯ ಸಮಯವನ್ನು ಈ ರೀತಿಯಾಗಿ ಗೊತ್ತುಪಡಿಸುತ್ತೇವೆ. ಸಬ್ಬತ್ತುಗಳ ವರ್ಷದ ಪದ್ಧತಿಗಳು ಅವರ ದೇಶ ಮತ್ತು ಅದರಲ್ಲಿ ಅವರ ವಾಸದೊಂದಿಗೆ ಗುರುತಿಸಲಾಗುತ್ತಿತ್ತು. 49 ವರ್ಷಗಳ ಮೊದಲನೆಯ ಆವೃತ್ತಿಯು ಮೊದಲನೆಯ ಜೂಬಿಲಿಯ ನಡೆಸುತ್ತದೆ ಮತ್ತು ಅದನ್ನು ಅವರು ಕನಾನ್ ಪ್ರದೇಶದಿಂದ ಎಣಿಕೆ ಮಾಡಲು ಪ್ರಾರಂಭಿಸಲಾಗುತ್ತದೆ. ಈ ವಿವೇಚನಾಪೂರ್ವಕವಾದ ತೀರ್ಮಾನವು ಕರ್ತನ ಈ ಮಾತಿನಿಂದ ಸಕಾರಾತ್ಮಕವಾಗಿ ಮಾಡಲ್ಪಟ್ಟಿದೆ. ನಾನು ನಿಮಗೆ ಕೊಡುವ ದೇಶಕ್ಕೆ ನೀವು ಬಂದಾಗ ಆ ದೇಶವು ಯಹೋವನಿಗೆ ಸಬ್ಬತ್ ಕಾಲವನ್ನು ಆಚರಿಸಬೇಕು. 6 ವರ್ಷಗಳು ನೀವು ಹೊಲದಲ್ಲಿ ಬೀಜವನ್ನು ಬಿತ್ತಬಹುದು, ದ್ರಾಕ್ಷೆ ತೋಟದ ಕೆಲಸಗಳನ್ನು ನಡೆಸಬಹುದು, ಹೊಲ ತೋಟಗಳ ಬೆಳೆಗಳನ್ನು ಗ್ರಹಿಸಬಹುದು. ಆದರೆ 7ನೆಯ ವರ್ಷವು ದೇಶವನ್ನು ಪ್ರವೇಶಿಸಿದ ದಿನದಿಂದ ಯಾವ ಬೇಸಾಯವೂ ನಡೆಯಬಾರದ ವಿಶ್ರಾಂತಿ ಕಾಲವಾಗಿಯೂ ಯಹೋವನಿಗೆ ಆಚರಿಸಬೇಕಾದ ಸಬ್ಬತ್ತು ಕಾಲವಾಗಿಯೂ ಇರಬೇಕು. ಯಾಜಕ ಕಾಂಡ 25:1-4. ಆಗ 7ರ ಆವೃತ್ತಿಯು ಅಥವಾ 49 ವರ್ಷಗಳು 7x7=49 ಒಮ್ಮೆಲೇ ಪ್ರಾರಂಭವಾಗುತ್ತದೆ. ದೇಶವನ್ನು ಪ್ರವೇಶಿಸಿದ ನಂತರ 50ನೆಯ ವರ್ಷವು ಮೊಟ್ಟ ಮೊದಲ ಸಾಂಕೇತಿಕ ಜೂಬಿಲಿಯಾಗುತ್ತದೆ. ಕಾಲ ಎಣಿಕೆಯ ಪಟ್ಟಿಯಲ್ಲಿ ಅವರು ಕನಾನಿಗೆ ಪ್ರವೇಶಿಸಿದ ಮತ್ತು 70 ವರ್ಷಗಳ ಕಾಲ ನಿರ್ಜನವಾಗಿದ್ದ ಮಧ್ಯ ಅವಧಿಯಲ್ಲಿ 969 ವರ್ಷಗಳು ಸಂದವು ಎಂಬುದನ್ನು ನೋಡುತ್ತೇವೆ. ದೇಶದ ವಿಭಜನೆಗಾಗಿ 6 ವರ್ಷಗಳು, ನ್ಯಾಯಸ್ಥಾಪಕರುಗಳ ಕಾಲ 450 ವರ್ಷಗಳು, ಅರಸುಗಳ ಕಾಲ 513 ವರ್ಷಗಳು, ಒಟ್ಟು 969 ವರ್ಷಗಳು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.